ತುಂಬಿದ ಬಾತ್ಟಬ್ನಲ್ಲಿ ನಿಶ್ಚಲವಾಗಿ ಬೆದ್ದಿದ್ರು ಶ್ರೀದೇವಿ. ಹೌದು, ಶ್ರೀದೇವಿಯನ್ನ ಅವರ ಗಂಡ ಬೋನಿ ಕಪೂರ್ ಎಷ್ಟೊಂದು ಪ್ರೀತಿಸ್ತಾ ಇದ್ರು ಅಂದ್ರೆ ಒಂದು ಕ್ಷಣನೂ ಬಿಟ್ಟಿರ್ತಾ ಇರ್ಲಿಲ್ಲ. ಸಂಬಂಧಿಯ ಮದ್ವೆ ಆದ್ಮೇಲೆ ದುಬೈನಲ್ಲೇ ಶಾಪಿಂಗ್ ಮಾಡ್ಬೇಕು ಅಂತ ಉಳ್ಕೊಂಡಿದ್ದ ಶ್ರೀದೇವಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಬೋನಿ ಅವರು ದುಬೈಗೆ ಭಾರತದಿಂದ ವಾಪಸ್ ಹೋಗಿದ್ರು. ಜುಮೈರಾ ಎಮಿರೇಟ್ಸ್ ಟವರ್ಸ್ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದ 54 ವರ್ಷದ ಶ್ರೀದೇವಿಗೆ 62 ವರ್ಷದ ಗಂಡ ಬೋನಿ ಕಪೂರ್ ಅವರು ಸದ್ದಲ್ದೆ ಮುಂಬೈನಿಂದ ತಮಗಾಗಿ ವಾಪಸ್ ಬಂದಿದ್ದು ಭಾರಿ ಖುಷಿಯನ್ನ ತಂದಿತ್ತು. ಇಬ್ರು ಒಟ್ಟಿಗೆ ಡಿನ್ನರ್ ಮಾಡೋಣ ಅಂತ ಬೋನಿ ಅವರು ಶ್ರೀದೇವಿಗೆ ಹೇಳಿದ್ದಾರೆ. ಸ್ಥಳೀಯ ಕಾಲಮಾನ ಸಂಜೆ 5:30 ಸುಮಾರಿಗೆ ತಯಾರಾಗಿ ಬರ್ತೀನಿ ಅಂತ ಶ್ರೀದೇವಿಯವರು ಬಾತ್ರೂಮ್ ಹೋಗಿದ್ದಾರೆ. ಆದ್ರೆ ಎಷ್ಟೊತ್ತಾದ್ರೂ ಶ್ರೀದೇವಿಯವರು ಬಾತ್ರೂಮ್ ಇಂದ ಬರಲೇ ಇಲ್ಲ. ಅನುಮಾನಗೊಂಡ ಬೋನಿ ಅವರು ಬಲವಂತವಾಗಿ ಬಾಗಿಲು ತೆಗೆದಾಗ ಬೋನಿ ಅವರಿಗೆ ಕಾದಿತ್ತು ಒಂದು ದೊಡ್ಡ ಆಘಾತ. ಅವರು ಊಹಿಸದಂತಹ ಒಂದು ದೃಶ್ಯ ಅವರ ಕಣ್ಣಿಗೆ ಬಿದ್ದಿದೆ. ಶ್ರೀದೇವಿಯವರು ನಿಶ್ಚಲರಾಗಿ ಪೂರ್ತಿಯಾಗಿ ನೀರು ತುಂಬಿದ್ದ ಬಾತ್ಟಬ್ನಲ್ಲಿ ಬಿದ್ದಿದ್ರು. ಇದನ್ನ ನೋಡುತ್ತಿದ್ದಂತೆ ಬೋನಿ ಕಪೂರ್ ಅವರು ಕಂಗಾಲಾಗಿದ್ದಾರೆ. ಆದ್ರೆ ವಿವೇಚನೆ ಕಳ್ಕೊಳ್ಳದೆ ಅವರಿಗೆ ಕೃತಕ ಉಸಿರಾಟ ಕೊಡೋಕೆ ಯತ್ನಿಸಿದ್ದಾರೆ. ಅವರ ಎಲ್ಲಾ ಪ್ರಯತ್ನಗಳು ವಿಫಲವಾದಾಗ ಸ್ನೇಹಿತರಿಗೆ ಫೋನ್ ಮಾಡಿದ್ದಾರೆ. ಆದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಹೊತ್ತಿಗೆ ಅವರ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ಕೋಟ್ಯಾಂತರ ಅಭಿಮಾನಿಗಳ ಚಾಂದಿನಿ ಇಡೀ ಚಿತ್ರರಂಗವನ್ನ ಶೋಕ ಸಾಗರದಲ್ಲಿ ಮುಳುಗಿಸಿ ಪರಮೇಶ್ವರನ ಪಾದವನ್ನ ಸೇರ್ಕೊಂಡ್ರು. ಮುಂಬೈಗೆ ಸೋಮವಾರ ಅವರ ಪಾರ್ಥಿವ ಶರೀರ ಬರಲಿದ್ದು ನಂತರ ಅಂತಿಮ ಸಂಸ್ಕಾರ ನೆರವೇರಲಿದೆ. ಹೀಗೆ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಗಂಡ ಬೋನಿ ಕಪೂರ್ ಇಂಡಿಯಾದಿಂದ ದುಬೈಗೆ ಬಂದವ್ರಿಗೆ ಕಾದಿತ್ತು ದೊಡ್ಡ ಒಂದು ಶಾಕ್. ನಿಜಕ್ಕೂ ಬೋನಿ ಕಪೂರ್ ಅವರು ಇದನ್ನ ಹೇಗ್ ಅರ್ಗಿಸ್ಕೋತಾರೆ ಅಂತ ಗೊತ್ತಿಲ್ಲ. ಅವರ ಈ ದುಃಖವನ್ನ ಸಹಿಸ್ಕೊಳ್ಳೋಕೆ ದೇವ್ರೇ ಶಕ್ತಿ ಕೊಡ್ಬೇಕು.